64 ದಳನ ಕಮಲದ ಮೇಲ ಮಾಯಿ ಹೆಣ್ಣ ಮಗಳು ಮಾಯಿ ನೃತ್ಯನೆ ಮಾಡಲ್ಲ ಆಕೆನೆ ಹೆಸರು ಏನಂತ ಕೇಳ್ಯಾರ ಹಿಂಗ ಯಾವ ಕ್ವಶನ್ ನಮಗೆ ಕೇಳ್ಯಾರ ಹೌದು ಇದು ಈ ಕ್ವಶನ್ ಉತ್ತರ ಹೆಂಗದಪ್ಪ ಅಂತಂದ್ರ 64 ದಳದ ಕಮಲದ ಮೇಲೆ ನೃತ್ಯವನ್ನ ಮಾಡಿದಕ್ಕೆ ಡೋಂಬತಿ ಅಂತ ಹೆಂಗ ನಮಗೆ ತಿಳಿದದ ಆಕಿನ ಹೆಸರ ಡೋಂಬತಿ ಡೋಂಬತಿ ಎಷ್ಟು ನಮಗೆ ತಿಳಿದದ ಸರ್ಜರಿ ಹಾಡುವಂತ ಕಲಾವಂತರ ಮುಂದಿನ ಪಾಳ್ಯದಾಗಿರುವ ಅಲ್ಲ ಇದಕ್ಕೆ ಹೆಂಗ ತಿಳಿದ ಅಂತ ಏನು ಅಭ್ಯಂತರಿಲ್ಲ ಹೌದು ಹಂಗೆ ನಮ್ಮ ಕಲಾವಂತರಿಗೆ ನಾವು ಒಂದಾಡ ಸಣ್ಣ ಕೇಳೋಣ್ರಿ ಬೀರಂಗ್ರಿ ನಾ ನಮಗ್ ತಗಲ್ಲ ಇಲ್ಲ ಅದ ಹೇಳಕಂತ ತಳಗಡೆ ಕುಂದ್ರ ಹೇಳ್ತೀನಿ ನನಗ ಗೊತ್ತಿಲ್ಲ ನನಗ ಇದಕ್ಕ ನಮಗೆ ತಿಳಿದದ ಅದಕ್ಕೆ ಸಿಕ್ಕಿಲ್ಲ ಹೇಳ್ತೀನಿ ಸಮಾಧಾನ ಎನ್ನ ಹಾಕೋಣ ಅದನ್ನ ಹೇಳೋಣ ನನಗೆಲ್ಲ ಮತ್ತ ಹೇಳ ಹಂಗ ಹೋಗ್ನೇನು ಹೇಳ್ತೀರಿ ಎಲ್ಲ ಸಮಾಧಾನ ಕಾರಣ ಹಿಂಗ್ಯಾ ಕಡಿಬಿಡಿ ಮಾಡತ್ರಿ ಎಲ್ಲಾರು ಹೇಳಿ ಹೇಳಿ ಯಾಕಪ್ಪ ಅಂತ ಹೇಳಿದ್ರ ಹೌದು ಒಳ್ಳೆ ಅನುಭವಿಗಳಿದ್ರಿ ಹಿರಿಯ ಮನುಷ್ಯರಿದ್ರಿ ನಮ್ಮನ್ನ ಇಲ್ಲಿ ಎಲ್ಲ ರೊಕ್ಕ ಪೋಟ ಕಳಿಸಿರಪ್ಪ ಅಥವಾ ನಮ್ ಕಡೆಯಲ್ಲಿ ಏನಿದ್ರೆ ಜ್ಞಾನ ತಗೋರಿ ನಾವು ಹೇಳಕತ್ತೀವಿ ನೀವು ದಂಗಲ್ ಮಾಡಕತ್ತಿರಪ್ಪ ಅಂದ್ರೆ ಅದೇ ದಂಗಲ್ಲ ನಾವು ಬಾಯಿ ಬಡ್ಕೋ ತಿಂದಿರ್ತಕ್ಕ ನೀವು ಜನ ಗಪ್ಪ ಕೂತಿರಪ್ಪ ಅಂದ್ರೆ ನಮ್ ಕಡಿಮೆ ನಿಮ್ಗೆ ಲಾಭ ಸಿಗುತ್ತೆ ಕೇಳುವಂತ ಪ್ರಶ್ನೆ ಹಾಲು ಮತದೊಳಗ ದೇವತೆಗಳು ತಿಳಿಸಿದ ಪ್ರಕಾರ ಹೌದು ಯಾವನಿಗೆ ಯಾವ ಮಗು ಜನಿಸಿತ್ತು ಆ ಮಗುವಿಗೆ ನಾಮಕರಣ ಯಾರು ಮಾಡಿದರು ದೇವತೆಗಳು ತಿಳಿಸಿದ ಪ್ರಕಾರ ಯಾವನಿಗೆ ಯಾವ ಮಗು ಜನಿಸಿತ್ತು ಆ ಮಗುವಿಗೆ ಯಾರು ನಾಮಕರಣವನ್ನು ಮಾಡಿದರು ಮರಿಯಪ್ಪನ ಲಿಂಗಾಯತ ಮನೆತನದ ಮರಿಯಪ್ಪನ ಲಿಂಗಾಯತ ಮನೆತನದವರನ್ನು ಯಾವ ಮನೆತನದವರೆಂದು ಕರೆಯುತ್ತಾರೆ ಲಿಂಗಾಯತ ಮನೆತನದವರನ್ನು ಯಾವ ಮನೆತನದವರೆಂದು ಕರೆಯುತ್ತಾರೆ ಮರಿಯಪ್ಪನ ನಮ್ಮದು ಎರಡು ಸಣ್ಣ ಕ್ವಶನ್ ಅದಾವ ನಮ್ಮ ಸರ್ಜುಡ ಆಡುವಂತ ಕಲಾವಂತರ ಮುಂದಿನ ಪಳ ಕೇಳ್ತಾರ ಜರ ಸಭಾ ಶಾಂತತೆಯನ್ನ ಕಾಪಾಡ್ರಿ ಒಂದು ತಾಯಿ ಶಿವರಾಮ ದೇವಿ ಕ್ಯಾಲಿ ಹಾಡಿ ಕಲಾವಂತರಿ ಚಾನ್ಸ್ ಕೊಡೋಣ ಹೌದು ಹೌದು ಸರಿ ಜೋಡಿ ಇಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಇಂಗ್ಲೇಶ್ವರ ಗ್ರಾಮದ ಶಿವನ ಗುರುಗಳು ಒಂದು ಕ್ವಶನ್ ಅನ್ನ ಲಕ್ಷ್ಮಿಯವ್ರು ಹಾಕಿದ್ದ ಒಂದು ಕ್ವಶನ್ ಬಿಡಿಸಿದ್ರು ಆದರೂ ಅದು ಒಂದು ಕ್ವಶನ್ ಬಿಡಿಸಿದ್ರು ಒಂದು ಕ್ವಶನ್ ಬೀರನ ದೇವರ ಜಾತ್ರೆ 100 ವರ್ಷ ಒಮ್ಮೆ ನಡೆಯುವುದು ಯಾವ ಊರ ಯಾವ ತಾಲೂಕ ಯಾವ ಗ್ರಾಮ ಅಂತ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಇವರು ಬಿಡಿಸಿಲ್ಲ ಸಿಕ್ಕಿಲ್ಲ ಅಂದ್ರೆ ಈ ಈ ಸಂಧಿ ಬರೋದು ಅಂತ ಹೇಳೇ ಹೋಗ್ಬೇಕು ನೀವು ಆದ್ರೆ ಯಾಕಂದ್ರಿ ಸರ ನಾನು ಹೇಳೋದಕ್ಕೂ ಒಂದು ಅರ್ಥ ಐತಿ ಬರ್ದು ಅಂದ್ರೆ ಬರ್ದು ಅಂತ ಹೇಳಿದ್ರೆ ಅಪ್ಪನ ಮರಿ ಹೊಡೆಯೋದನ್ನ ಏನಾಗ್ಬೋದು ಇಲ್ಲಿ ನೀವ್ ಹೇಳಕ್ ಡೆಬ್ಬಿ ಬರೆದು ಗುಬ್ಬಿ ಅಂಶ ಯಾವಾಗ ಮಾಡ್ಬೇಡ್ರಿ ಶಿವನ ಬಸ್ತಾರ ನಾನು ಇಲ್ಲಿ ಮುಂಗ ಹಿಡ್ದ ಕೇಳಿ ಕುಣಿಸ್ಯಾರ ನಮ್ಮನೆ ಇಲ್ಲಿ ನೀವು ಮುಂದಿನ ಸಂಧಿ ಇರತ್ತ ಅರ್ಥ ಇರತ್ತು ನಾನು ಹೇಳಿದ್ನಿ ಏನ ಈ ಸಂಧಿಗೆ ಬರ್ತಂದ್ರೆ ಬರ್ತಂತ ಹೇಳ್ಬೇಕು ಬರ್ದು ಅಂದ್ರೆ ಕ್ಲೋಸ್ ಆದ ವಿಷಯ
ಮೊದಲ ತಡಿ ತಡ್ರಿಂದ ಹೇಳ್ತಾರೆ ತರಿ ಮಾತ್ರ ನೀವು ಮುಂದಿನ ಅವ್ರ ಪ್ರಶ್ನೆ ಹಾಕ್ಲಿಕ್ಕೆ ತರಿ ಹೆಂಗ್ರಿ ಸರ ಬ್ರೋದರ್ ಸರ ನಾ ಕೇಳುದು ಬರೋರು ಇತ್ತು ಏನ ಇಲ್ಲ ಹೇಳ್ರ ಮಾತ್ರ ನೀವು ಫಸ್ಟಿಗೆ ಇದೊಂದು ಭಕ್ತಿ ನನಗೆ ಇದೊಂದು ಬರುದಿಲ್ಲ ಸ್ವಚ್ಛ ಹೇಳ್ಬೇಕು ಎರಡು ಕೇಳು ಬರ್ಬೋದ ನಿನ್ನೆ ನಾವು ಕೇಳಂಗಿಲ್ಲ ಹಂಗಾಗಿ ಅಲ್ಲೇ ಮುಚ್ಚಿ ಗುದ್ದನ್ಯಾಗ ಹಾವ ಮುಚ್ಚಿ ಇಡಾಕ ಹೋಗ್ಬಾರ್ರಿ ದಯವಿಟ್ಟು ಒಳ್ಳೆ ಕಲಾವಿದರದ್ರಿ ಈ ಕಲೆ ಕೇಳಲಿಕ್ಕೆ ನನ್ನ ಅಕ್ಕ ತಂಗಿಯರು ಗುರು ಹಿರಿಯರು ಕೂತಾರು ನಿಮಗೆ ಬರ್ತದೆ ಬರ್ತದೆ ಏನ್ರಿ ಬರ್ಲಿಕ್ಕೆ ಬರ್ದಲ್ಲ ಸಂಧಿ ಸಂಧಿ ಉಗಡ್ ಮಾಡ್ಕೊತ ಹೋಗ್ಬೇಕು ದಯವಿಟ್ಟು ಎರಡು ಮೇಳದಲ್ಲಿ ಕೈ ಮುಗಿದು ಕೇಳ್ತೀವಿ